ಗೈಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನಾನು ನಿಮ್ಮ ನಿಮ್ಮ ಅಕ್ಷತ ಮಾತಾಡ್ತಾ ಇದ್ದೀನಿ, ನೀವು ನೋಡ್ತಿದ್ರೆ ಅಕ್ಷತ ರಾಜ್ ಬ್ಲಾಗ್ಸ್. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಎಷ್ಟು ದಿನ ಆಗಿತ್ತು ಅಲ್ಲ ಗೈಸ್ ಈ ಡೈಲಾಗ್ ಹೇಳಿ, ನನಗೆ ಫೀಲ್ ಆಗ್ತಾಯಿದೆ ಎಷ್ಟು ದಿನ ಆಗಿತ್ತು ಅಂತ. ಲೈಕ್ ನನಗೆ ಎಕ್ಸಾಮ್ಸ್ ಇತ್ತು ಡಿಗ್ರಿ, ಅದಕ್ಕೇ ವಿಡಿಯೋಸ್ ಯಾವುದು ಹಾಕೋಕ್ಕಾಗಲಿಲ್ಲ. ಇವಾಗ ಎಕ್ಸಾಮ್ಸ್ ಎಲ್ಲ ಮುಗೀತು, ನಿನ್ನೆ ಮುಗೀತು, ಇವತ್ತು ಆಲ್ರೆಡಿ ನಾನು ಪಿ ಜಿ ಸಿ ಟಿ ಎಕ್ಸಾಮ್ ಅಪ್ಲೈ ಮಾಡಿದ್ದೀನಿ. ಅದಕ್ಕೆ ಬುಕ್ ಬೇಕಿತ್ತು, ಎಮ್ ಬಿ ಎಗೆ ಅಪ್ಲೈ ಮಾಡಿರೋದು. ಬುಕ್ ಬಂದು ಅದೇನೋ ಕೆ ಮ್ಯಾಟ್ ಅನ್ಕೊತೀನಿ. ನನ್ನ ಹತ್ರ ಫೋಟೋ ಇದೆ, ಲೊಕೇಶನು ಇದೆ, ಅವೆನ್ಯೂ ರೋಡ್ಗೆ ಹೋಗಬೇಕು. ಹೋಗಿ ಬುಕ್ ತೊಗೊಂಡು ಬರ್ತೀನಿ. ಸೊ ಯಾರ ಜೊತೆ ಹೋಗ್ತಿದ್ದೀನಿ, ನಮ್ಮ ಅಪ್ಪನ ಜೊತೆ ಹೋಗ್ತಿದ್ದೀನಿ. ನಮ್ಮ ಅಪ್ಪನ ಜೊತೆ ಮಾಡ್ತಿರೋ ಫಸ್ಟ್ ಬ್ಲಾಗ್ ಇದು. ಹೋಗ್ಬಿಟ್ಟು ಬರೋಣ ಬನ್ನಿ. ಆಮೇಲೆ ಟೂ ವೀಲರಲ್ಲಿ ನಾವು ಫಸ್ಟು ಅವೆನ್ಯೂ ರೋಡ್ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತೀವಿ. ನೋಡಿ ಗೈಸ್, ನಮ್ಮ ಅಪ್ಪ ಪೂಜೆ ಮಾಡುವಂತ ಕ್ಲಾಸ್ ಮಾಡ್ತಾರೆ. ರಾಘವೇಂದ್ರನ್ ದೇವಸ್ಥಾನದಲ್ಲಿ ಫುಲ್ ಆರಾಧನೆ ಮಾಡ್ತಿದ್ರು, ಊಟ ಎಲ್ಲ ಆಗ್ತಿದ್ರು, ಬಟ್ ನಮ್ಮಪ್ಪ ಕರ್ಕೊಂಡು ಹೋಗ್ಲಿಲ್ಲ. ನಾವು ಮಠ ಮಠ ಮಧ್ಯಾಹ್ನ ಟೈಮಲ್ಲಿ ಹೋದ್ವಿ, ಫುಲ್ಲು ಬಿಸಿಲು. ಅದು ಮೈಸೂರು ರೋಡಲ್ಲಂತೂ ಕೇಳೋದೆ ಬೇಡ, ಆ ಟ್ರಾಫಿಕ್ಕು, ಆ ಬಿಸಿಲು. ಯಾಕಾದರೂ ಇಷ್ಟು ಬೇಗ ಹೋದ್ವಿ ಅನಿಸ್ಬಿಡ್ತು ಮಧ್ಯಾಹ್ನ. ಈವ್ನಿಂಗ್ 4 o'clock ಮೇಲೆ ಹೋಗಿದ್ರೆ ಆಗಿರೋದು ಅನಿಸ್ತು. ಬಟ್ ನಮ್ಮಪ್ಪ ಇವಾಗಲೇ ಫ್ರೀ ಇದ್ರು ಅಂದ್ಬಿಟ್ಟು ಇವಾಗ ಕರ್ಕೊಂಡು ಹೋಗ್ಬಂದು. ಪಾಪ ಬಿಸಿಲು ಅವ್ರಿಗೂ. ಬಂದ್ಬಿಟ್ವಿ ಮಾರ್ಕೆಟ್ಗೆ. ಮಾರ್ಕೆಟ್ ನಮ್ಮ ಮೇಲಿಂದ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ಆದರೆ ಸ್ಮೆಲ್ ಮಾತ್ರ ಸೂಪರಾಗಿ ಉಳಿತಾ ಇರುತ್ತೆ. ಇದೇ ರೋಡ್ ಸ್ಟ್ರೈಟ್ ಆಗೋದ್ರೆ ಅವೆನ್ಯೂ ರೋಡು ಗೈಸ್. ಅಪರೂಪಕ್ಕೆ ಖಾಲಿ ಐತೆ ಗೈಸ್ ಈ ರೋಡು, ಪರವಾಗಿಲ್ಲ. ನನಗೆ ಸಂಡೇ ಎಲ್ಲ ಬಂದ್ಬಿಟ್ರೆ ಕಾಲಿಕ್ಕೆ ಆಗಲ್ಲ ಈ ರೋಡಲ್ಲಿ. ಇದೇ ತರ ನಾನು ನಮ್ಮಪ್ಪ ಅಲ್ಲಿ ಸುಮ್ಮನೆ ಅಲ್ಲಿ ಕಾಣಿಸೋರ ಮೇಲೆಲ್ಲ ಗಾಸಿಪ್ಸ್ ಮಾಡ್ಕೊಂಡು ಫನ್ ಮಾಡ್ಕೊಂಡು ಓಡ್ತಾ ಇದ್ವಿ. ಆದ್ರೂ ಪರವಾಗಿಲ್ಲ, ಇವತ್ತು ಮಾರ್ಕೆಟ್ ರೋಡು ಒಂದ್ ಸ್ವಲ್ಪ ಖಾಲಿ ಇತ್ತು. ಹಾಫ್ ಆನ್ ಅವರ್ ಸರ್ಚ್ ಮಾಡಿದ್ಮೇಲೆ ಫೈನಲಿ ನಮ್ಮ ಕಣ್ಣಲ್ಲಿ ಅಂಗಡಿ ಕಾಣಿಸ್ತು. ಓಕೆ, ಗಾಡಿ ನಾನು ನಿಲ್ಲಿಸ್ಬಿಟ್ಟು ತೊಗೊಂಬರೋಣ ಬುಕ್ ಅಂತ ಅಂದ್ಬಿಟ್ಟು ಹೋದ್ವಿ. ನಿಮಗೂ ಯಾವ್ದಾದ್ರು ಬುಕ್ ಬೇಕು ಅಂದರೆ ಇಲ್ಲಿ ತೊಗೊಳ್ಳಿ. ನಂಬರು ಮತ್ತು ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಅವರು. ಬುಕ್ನ ಸೇಲ್ ಮಾಡ್ಬೇಕೇ ಮಾತಾಡಲಿ, ಬಟ್ ಆದರೂ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಎಲ್ಲ ಅಂಗಡಿಲೂ ಹಂಗೆ ಮಾತಾಡಲ್ಲ. ಆಲ್ ದ ಬೆಸ್ಟ್ ಎಲ್ಲ ಹೇಳಿದ್ರು ನನಗೆ. ಯಾವ್ಯಾವ ತರ ಬುಕ್ಸ್ ಇರುತ್ತೆ? ಎಲ್ಲ ತರ ಬುಕ್ಸ್ ಇರುತ್ತೆ ನೋಡಿ, ಮಾಸ್ಟರ್ಸ್ಗೆ ಎಲ್ಲ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಅಂಕಲ್. ಮನೆಗೆ ಶಾಪಿಂಗ್ ಮಾಡ್ತಾರೆ ಗೈಸ್. ನೀವು ಬೆಂಗಳೂರಲ್ಲಿ ಇದ್ರೆ ಬುಕ್ಸ್ ತಗೊಂಬೇಕು ಅಂದ್ರೆ ಅವಿನ್ಯೂ ರೋಡ್ಗೆ ಬಂದ್ಬಿಡಿ, ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಗುತ್ತೆ. ಈ ರೋಡ್ ಪೂರ್ತಿ ಬೆಳ್ಳಿ ಅಂಗಡಿ ಐತೆ. ಫುಲ್ ಲೈಕ್ ಕೊಡಿ ಮಾಡಿ, ಆಮೇಲೆ ನಾವೇ ಒಂದೊಂದು ಚಿಕ್ಕ ಸ್ಪೂನ್ ಬೆಳ್ಳಿದ್ ಕೊಡ್ತೀವಿ ಆತರ ಅಂಗಡಿ ಇಕ್ಕಿದ್ರೆ. ಸಬ್ಸ್ಕ್ರೈಬ್ ಮಾಡ್ತೀರಪ್ಪ? ಇಲ್ಲ ಅಂದ್ರೆ ಇಲ್ಲ, ನಮ್ಮ ಹತ್ರ ಕಾಸಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಕಾಸು ಬರುತ್ತೆ, ಅವಾಗ ಬೆಳ್ಳಿ ಸ್ಪೂನ್ ನಿಮಗೆಲ್ಲ ಗಿಫ್ಟ್. ನಿಮ್ಮ ಮನೆ ಅಡ್ರೆಸ್ಗೆ ಕಳಿಸ್ರಿ, ಒಂದು ಕಳಿಸ್ತಾ ಇರ್ತೀನಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಿನ್ಯೂ ರೋಡ್ ಒನ್ ವೇ ಅಂದ್ಬಿಟ್ಟು ನಾವು ಚಿಕ್ಕಪೇಟೆ ರೋಡಲ್ಲಿ ಹೋದ್ರೆ ಅದು ಮತ್ತೆ ಅವಿನ್ಯೂ ರೋಡ್ಗೆನೆ ಕನೆಕ್ಟ್ ಆಯ್ತು. ಯಾವ್ದಾದ್ರು ಸಂಧಿಗೆಲ್ಲ ಕರ್ಕೊಂಡು ಹೋಗ್ತಾ ಇದೆ ಗೈಸ್ ನಮ್ಮಪ್ಪ. ಎಷ್ಟು ಚೆನ್ನಾಗೈತೆ ಸ್ವಚ್ಛ ಭಾರತ್. ನಮ್ಮ ಕೆ ಆರ್ ಮಾರ್ಕೆಟಲ್ಲಿ ಯಾವ ಸ್ವಚ್ಛ ಭಾರತ್ ಇಲ್ಲ, ಏನೂ ಇಲ್ಲ. ಮೇನಾಗಿ ಈ ವಿಡಿಯೋ ಆಗ್ತಿರೋದೇ ಈ ರೋಡ್ ಬಗ್ಗೆ ಹೇಳೋಕ್ಕೆ ಗೈಸ್. ಹೆಂಗಿದೆ ನೋಡಿ, ನಾವು ಗಾಡೀಲಿ ಹೋಗೋಕ್ಕೇ ಒಂದು ಸ್ವಲ್ಪ ಅಸಹ್ಯ ಪಡ್ತೀವಿ ಈ ಥರ ರೋಡಲ್ಲೆಲ್ಲ ಹೋಗೋಕ್ಕೆ. ಅಲ್ಲಿ ವರ್ಕ್ ಮಾಡೋರೆಲ್ಲ ಬರೀ ಕಾಲಲ್ಲಿ ಓಡಾಡ್ತಾರೆ ನೋಡಿ, ಬರೀ ಕಾಲಲ್ಲೆಲ್ಲ ಓಡಾಡ್ತಿರೋದನ್ನು ನಾನೇ ತುಂಬ ಜನನ ನೋಡಿದೆ. ಅದಕ್ಕೋಸ್ಕರ ಆದರೂ ಆ ರೋಡ್ ಕ್ಲೀನಾಗಿಡಬೇಕು.
ಆಮೇಲೆ ಆ ರೋಡ್ ಕ್ರಾಸ್ ಮಾಡಾದ್ಮೇಲೆ ನಾವು ತರಕಾರಿ ಮಾರ್ಕೆಟ್ಗೆ ಹೋದ್ವಿ. ಅಲ್ಲೊಂದು ಸ್ವಲ್ಪ ಮನೆಗೆ ಐಟಮ್ಸ್ ತರೋಣ ಅಂತ. ನಮ್ಮಪ್ಪ ತರಕಾರಿ ಶಾಪಿಂಗ್ ಹೋಗೈತೆ, ಗಾಡಿ ಅಂತ ನನ್ನ ನಿಲ್ಲಿಸ್ಬಿಟ್ಟು. ಎಷ್ಟು ವೇಸ್ಟ್ ಆಗಿದೆ ಗೈಸ್ ನೋಡಿ, ಕೇಳಿದಾಗ ಒಂದು ಬಾರ್ಗೇನ್ ಮಾಡು, ಒಂದು ತರಕಾರಿ ಎಕ್ಸ್ಟ್ರಾ ಹಾಕಲ್ಲ, ಎಷ್ಟು ಬಿಸಾಕೋರೆ. ಕರೆಕ್ಟಾಗಿ ಒಂದು ಗಂಟೆ ಆಯಿತು, ಅಲ್ಲಾನು ಅಲ್ಲಿ ಕೂಗರ್ ಸ್ಟಾರ್ಟ್ ಆಯಿತು. ಆಮೇಲೆ ಇಬ್ರು ಸೋಡಾ ಕುಡಿದ್ಬಿಟ್ಟು ತರಕಾರಿನೆಲ್ಲ ಬ್ಯಾಗ್ ಹಾಕ್ಕೊಂಡು ರಿಟರ್ನ್ ಬಂದ್ವಿ ಅಷ್ಟೇ. ನೋಡ್ರಿ ಗಾಯ್ಸ್, ನಮ್ಮ ಡ್ಯಾಡಿ ತರಕಾರಿನೆಲ್ಲ ಹೆಂಗಾಗ್ತಾರೆ, ಹೆಂಗಿದ್ದಿದ್ದು ನಮ್ಮಪ್ಪ. ಒಂದು 10 ಇಯರ್ಸ್ ಬ್ಯಾಕ್ ನೋಡಿದ್ರೆ ಹೆಂಗಿದ್ರು, ಇವಾಗ ನೋಡ್ರಿ ತರಕಾರಿ ಎಲ್ಲ ತತ್ತವ್ರೆ ನಮಗೋಸ್ಕರ. ಫ್ಯಾಮಿಲಿ ಮ್ಯಾನ್, ಲವ್ ಯು ಅಪ್ಪ. ಬುಕ್ ತರಕ್ಕೆ ಹೋಗಿ ನಾವು ತರಕಾರಿಗಳನ್ನ ಜಾಸ್ತಿ ಆಗಿ ತೊಗೊಂಡು ಬಂದಿದ್ದೀವಿ. ಇವಾಗ ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಷ್ಟೊತ್ತಿಗೆ ಮುಗ್ದಿರುತ್ತೆ ನನ್ನ ಕತೆ. ನೋಡಿದ್ರ ಗೈಸ್, ಇಷ್ಟೆಲ್ಲ ಓದಬೇಕು, ಅದು ಇನ್ನು 10 ದಿವಸದಲ್ಲಿ. September 23 and 24 ನಮಗೆ ಎಕ್ಸಾಮ್ ಇರೋದು MBAಗೆ. ಇನ್ನೂ ಆಲ್ ಟಿಕೆಟ್ ಬಂದಿಲ್ಲ, ಬಟ್ ಗೌರ್ಮೆಂಟ್ ಕಡೆಯಿಂದ ನೋಟ್ ಕಳಿಸಿದ್ರು. ಇಷ್ಟು ದೊಡ್ಡ ಬುಕ್ ಹೆಂಗೈಸ್, ನಾನು ಇನ್ನೊಂದು 20-25 ದಿವಸದಲ್ಲಿ ಓದಲಿ. ಓದಬೇಕು, ಹೋಗ್ಬಿಟ್ಟು ಬಂದಾಯಿತು ಗೈಸ್. ಈ 11 ಗಂಟೆಗೆ ಹೋಗಿ ಆಲ್ಮೋಸ್ಟ್ 2:30 ಬಂದಿದ್ದೀನಿ. ಏನು ಮಾಡೋದು, ನಮ್ಮಪ್ಪ ಬರೀ ಬುಕ್ಸ್ ಜೊತೆ ಅವ್ರು ಒಂದು ಸ್ವಲ್ಪ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡ್ರು, ವೆಜಿಟೇಬಲ್ಸ್ ಆ ಥರ. ಫುಲ್ಲು ಸುಸ್ತಾಗೋಯ್ತು ಗೈಸ್, ಈ ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ. ನೋಡಿದ್ರೆ ಇದು ಮಳೆಗಾಲ, ಬಿಸಿಲು ಹೆಂಗೆ ಹೊಡಿತಿದೆ ನೋಡಿ ಗೈಸ್. ಓಕೆ ಗೈಸ್, ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡೋ ತನಕ ಸ್ಟೇ ಟ್ಯೂನ್ ಟು ಅಕ್ಷತ್ ರಾಜ್ ವ್ಲಾಗ್ಸ್. ಬಾಯ್.